ನನಗೆ ಹರ್ಷ ಸರ್ ಅವರು ಹೇಳಿದಾಗ ನನ್ನನ್ನ ನಾನು ಇದುವರೆಗೂ ಅಳಿಸಿದೀನಲ್ವಾ ನನ್ನನ್ನು ಅಳಿಸಿದವರು ಯಾರು ಇಲ್ಲ ಹರ್ಷ ಅವರು ನನ್ನನ್ನು ಅಳಿಸ್ಬಿಡ್ತಾ ಇದ್ರು ಆ ಹೆದರಿಕೆಗೆ ನನಗೆ ಅಳು ಬರ್ತಾ ಇತ್ತು ಏನ್ ಸರ್ ಈ ತರದ ಒಂದು ಪಾತ್ರ ಯಾಕೆ ಕಲ್ಪನೆ ಮಾಡ್ಕೊಂಡ್ರಿ ನನ್ನನ್ನು ಇಟ್ಕೊಂಡು ಅಂತ ಅವ್ರು ಹೇಳಿದ್ರು ಇಲ್ಲ ನೀವು ಮಾಡಿದ್ರೆ ಮಾತ್ರ ಅದು ವ್ಯತ್ಯಾಸವಾಗಿ ನನಗೆ ಕಾಣುತ್ತೆ ಬೇರೆ ಕಲಾವಿದರು ಮಾಡಿದ್ರೆ ಅದು ಒಂಥರ ಸಹಜ ಅನ್ಸುತ್ತೆ ನನಗೆ ಹಾಗಾಗಿ ನೀವು ಈ ಪಾತ್ರ ಮಾಡಲೇಬೇಕು ಅಂದ್ರು ಇನ್ಫ್ಯಾಕ್ಟ್ ನಿಮ್ಗೆ ಹೇಳಬೇಕು ಏನೋ ಧೈರ್ಯ ಮಾಡಿ ಸಿನಿಮಾನ ಒಪ್ಪಿಕೊಂಡ್ಬಿಟ್ಟೆ ಕ್ಯಾರೆಕ್ಟರ್ ಸ್ವಲ್ಪ ಕಡಕ್ ಆಗಿರುತ್ತೆ ಅಂತ ಅಷ್ಟೇ ಹೇಳಿದ್ರು ಆದ್ರೆ ಈ ತರದೊಂದು ಎಕ್ಸ್ಟ್ರಾ ಎಫೆಕ್ಟ್ಸ್ ಎಲ್ಲ ನನಗೆ ಗೊತ್ತಿರಲಿಲ್ಲ ಅಡ್ವಾನ್ಸ್ ಬರುತ್ತೆ ಮನೆಗೆ ಅಂತ ಅನ್ಕೊಂಡೆ ಮನೆಗೆ ಒಂದು ಕವರ್ ಬಂತು ಕವರ್ ಓಪನ್ ಮಾಡಿದಾಗ ನೋಡಿದೆ ಹರ್ಷ ಅವರು ಚುಟ್ಟ ಕಳಿಸಿದ್ರು ನನಗೆ ದಯವಿಟ್ಟು ಪ್ರಾಕ್ಟೀಸ್ ಮಾಡಿ ಈ ಸಿನಿಮಾಗೆ ಅಂತ ಇಟ್ ವಾಸ್ ರಿಯಲಿ ವೆರಿ ಟಫ್ ಫಾರ್ ಮೀ ಟು ಲರ್ನ್ ಆ ಸೀನ್ ಅಲ್ಲಿ ಆ ಚುಟ್ಟ ಇಟ್ಕೊಂಡು ನಾನು ಆ ಗೆಟಪ್ ನೆಲ್ಲ ಮಾಡ್ಕೊಂಡು ಕ್ಯಾರವನ್ ಅಲ್ಲಿ ಹೇಳ್ತಾ ಇದ್ದೆ ಲೋ ಹುಡುಗರ ಚೆನ್ನಾಗಿದ್ಯಾ ನೋಡ್ರಪ್ಪ ನನ್ನ ನೋಡಿ ಎದ್ರಕೋಬೇಕು ಕಣೋ ಒಂದು ನಗೋ ತರ ಇದ್ರೆ ದೇವರನ್ನ ನಾನು ಕ್ಯಾರವನ್ ಬಿಟ್ಟು ಇಳಿಯಲ್ಲ ಅಂತ ಹೇಳ್ತಾ ಇದ್ದೆ ಆದ್ರೆ ನಾನು ರೆಡಿ ಆಗಿ ಬಂದ ತಕ್ಷಣ ಹರ್ಷ ಅವ್ರಿಗೆ ಕಾನ್ಫಿಡೆನ್ಸ್ ಇತ್ತು ನನಗಿರ್ಲಿಲ್ಲ ನಕ್ಬಿಡ್ತಾರ ನನ್ನ ನೋಡಿ ಅಂತ ನಾನು ಹೆದರಿಕೆ ಇತ್ತ ಆದ್ರೆ ನಾನು ಶಾರ್ಟ್ಗೆ ಹೋದ ತಕ್ಷಣ ಒಬ್ಬ ಕಲಾವಿದರು ಕೂತಿದ್ರು ಕೂತಿದ್ದವ್ರು ಎದ್ದು ಬಂದ್ರು ವಾವ್ ಎಷ್ಟು ಚೆನ್ನಾಗಿ ಕಾಣ್ತಾ ಇದೀಯಾ ಎಷ್ಟು ಡಿಫ್ರೆಂಟ್ ಆಗಿ ಕಾಣ್ತಾ ಇದೀಯಾ ಅಂದ್ರು ಶಿವಣ್ಣ ಥ್ಯಾಂಕ್ ಯು ಸೋ ಮಚ್ ಅಣ್ಣ ನೀವು ಆ ಕಾನ್ಫಿಡೆನ್ಸ್ ಕೊಡದೇ ಇದ್ರೆ ನಾನು ಈ ಕಡಕ್ ರೋಲ್ ಮಾಡಕ್ ಸಾಧ್ಯನೇ ಇಲ್ಲ ಕಡಕ್ ರೊಟ್ಟಿ ತರ ಎಲ್ಲೋ ಇರ್ತಿದ್ನೋ ಏನೋ ಎಲ್ಲ ನಟ ನಟಿಯರು ಸಿನಿಮಾಗೆ ಮುಂಚೆ ಒಂದು ಹೋಮ್ವರ್ಕ್ ಮಾಡ್ಕೊಳ್ಳೋದು ಅಂತ ಹೇಳ್ತಾ ಇದ್ರಲ್ಲ ಶ್ರುತಿ ಮ್ಯಾಡಮ್ ಅವರು ಈ ಸಿನಿಮಾಗೋಸ್ಕರ ಚುಟ್ಟ ಅದ್ರ ಜೊತೆಗೆ ಹೋಮ್ವರ್ಕ್ ಮಾಡ್ಬೇಕಾಗ್ಬಂತು ಹೌದು ಆ ಚುಟ್ಟ ಇಟ್ಕೊಂಡು ಡೈಲಾಗ್ ಹೇಳೋದಿದೆಯಲ್ಲ ಅದೇ ತುಂಬಾ ಕಷ್ಟ ಆಗಿತ್ತು ಸಾಕಷ್ಟು ಹೋಮ್ವರ್ಕ್ ಅನ್ನೋದಕ್ಕಿಂತ ಸಾಕಷ್ಟು ಚುಟ್ಟ ಖಾಲಿ ಮಾಡಿದ್ದೀನಿ ಸೊ ಹೋಮದ ಜೊತೆ ಹೋಮ್ವರ್ಕ್ ಆಗೋಯ್ತು ಬಟ್ ನೀವು ಹೇಳಿದಂತಹ ಮಾತು ನಿಜವಾಗ್ಲೂ ನಿಜ ನೀವು ಅಂತಹ ಪಾತ್ರದಲ್ಲಿ ಅಷ್ಟ ಅದ್ಭುತವಾಗಿ ಕಾಣಿಸ್ಕೊಳ್ಳೋದು ನಮಗೆಲ್ಲ ನೋಡಕ್ ಬಹಳ ಖುಷಿ ಆಗುತ್ತೆ ಸೊ ಇಟ್ ಇಸ್ ವಂಡರ್ಫುಲ್ ಟು ಸಿ ಯು ಇನ್ ದಟ್ ಲುಕ್ ಮ್ಯಾಮ್ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಈ ವೇದಿಕೆಯಲ್ಲಿ ಇನ್ನೊಂದು ಎರಡು ಮಾತನ್ನ ಆಡಕ್ಕೆ ಇಷ್ಟಪಡ್ತೀನಿ ಖಂಡಿತ ತುಂಬಾ ಅಪರೂಪ ಈ ತರದ ಒಂದು ಅವಕಾಶ ನನಗೆ ಸಿಕ್ಕೋದಕ್ಕೆ ನಾನು ಈ ಚಿತ್ರರಂಗಕ್ಕೆ ಬಂದಿದ್ದು 30 ವರ್ಷದ ಹಿಂದೆ ಇಬ್ಬರು ದಂಪತಿಗಳು ನನ್ನನ್ನು ಎಲ್ಲೋ ಹಳ್ಳಿಲಿ ನಾಟಕ ಕಂಪ್ನಿಯಲ್ಲಿ ಇದ್ದವಳನ್ನ ಒಂದು ಕಂಪ್ನಿಲಿ ನೋಡಿ ಒಂದು ಫೋಟೋ ನೋಡಿ ಈ ಹುಡುಗಿ ಸಿನಿಮಾಗೆ ಬರಲೇಬೇಕು ನನ್ನ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಲೇಬೇಕು ಅಂತ ನನ್ನನ್ನು ಆಯ್ಕೆ ಮಾಡಿಕೊಂಡಿದ್ದು ಗೀತಕ್ಕ ಮತ್ತು ಶಿವಣ್ಣ ಥ್ಯಾಂಕ್ ಯು ಸೋ ಮಚ್ ನಿಮ್ಮಿಬ್ರಿಗೂ ನಿಮ್ಮ ಬ್ಯಾನರ್ನ ಬಂದಂಥ ಕೂಸುಗಳು ನಾವೆಲ್ಲ ಈ ರೀ ನನ್ನಂಥ ಹಲವಾರು ನಾಯಕಿಯರನ್ನ ಈ ಚಿತ್ರರಂಗಕ್ಕೆ ಕೊಟ್ಟಿದ್ದೀರಿ ಈ ಸಿನಿಮಾದಲ್ಲೂ ಕೂಡ ಈ ಥರದ್ದೊಂದು ಗೆಟಪ್ ನಿಮ್ಮ ಕಾನ್ಫಿಡೆನ್ಸ್ ನಿಮ್ಮ ಸಪೋರ್ಟ್ ಇಲ್ಲದೆ ಆಗಿದ್ರೆ ನಾನು ಇದನ್ನು ಮಾಡೋಕ್ಕೆ ಸಾಧ್ಯನೇ ಆಗ್ತಿರಲಿಲ್ಲ ಹರ್ಷ ಅವರು ಕೂಡ ಅಷ್ಟೇ ಈ 30 ವರ್ಷ ಆಯಿತು ಒಬ್ಬ ನಾಯಕಿನ ಈ ರೀತಿ ವಿಭಿನ್ನವಾಗಿ ಕೂಡ ತೋರಿಸ್ಬೋದು ಅನ್ನುವಂಥ ಒಂದು ದೃಷ್ಟಿಕೋನ ಇತ್ತಲ್ಲ ಅದು ನನಗೆ ತುಂಬಾನೇ ಖುಷಿ ಆಯಿತು ಕೃತಜ್ಞನಾಗಿದ್ದೀನಿ ಎಷ್ಟೋ ಡೈರೆಕ್ಟರ್ಗಳು ಹೀರೋಗಳನ್ನ ಹುಟ್ಟಾಕ್ತಾರೆ ಆದ್ರೆ ಒಬ್ಬ ಡೈರೆಕ್ಟರ್ ವಿಲನ್ಸ್ ಗಳನ್ನ ಹುಟ್ಟಾಕ್ತಾರೆ ಎಂತ ಅದ್ಭುತವಾದಂತ ವಿಲನ್ ಗಳನ್ನ ಈ ಸಿನಿಮಾದಲ್ಲಿ ಕೊಟ್ಟಿದ್ದೀರಾ ಜಯಣ್ಣ ಸರ್ ಅದ್ಭುತವಾಗಿ ಈ ಸಿನಿಮಾವನ್ನ ತೆರೆ ಮೇಲೆ ತರ್ತಾ ಇದ್ದೀರಾ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಸೋ ಮಚ್ ತುಂಬಾ ಕೃತಜ್ಞಳಾಗಿದ್ದೀನಿ ಈ ಸಿನಿಮಾ ಇಷ್ಟೊಂದು ವಿಜೃಂಭವಾಗಿ ಓಪನ್ ಆಗೋದಕ್ಕೆ ಒಂದ್ ಕಡೆ ರಾಕಿಂಗ್ ಸ್ಟಾರ್ ಒಂದ್ ಕಡೆ ಪವರ್ ಸ್ಟಾರ್ ಎಲ್ಲರೂ ಸೇರಿದ್ದೀರಿ ಐ ಆಮ್ ಸೋ ಹ್ಯಾಪಿ ಥ್ಯಾಂಕ್ ಯು ಫಾರ್ ದಿಸ್ ಆಪರ್ಚುನಿಟಿ ಥ್ಯಾಂಕ್ ಯು